ನಮಸ್ಕಾರ, ಪ್ರೈಸ್ ದ ಲಾರ್ಡ್. ಮತ್ತೊಂದು ಶುಭ ದಿನದಲ್ಲಿ ನನ್ನ ಪ್ರೀತಿಯ ಸಹೋದರಿ ಸಹೋದರ, ನಿಮ್ಮೊಟ್ಟಿಗೆ ದೈವ ವಾಕ್ಯಗಳನ್ನು ಧ್ಯಾನ ಮಾಡಿ ಪ್ರಾರ್ಥನೆ ಮಾಡಿ ನಿಮ್ಮನ್ನು ಉತ್ತೇಜಿಸುವಂತೆಯೂ ನಿಮ್ಮೊಟ್ಟಿಗೆ ಆತನ ಸ್ವರವು ಮಾತನಾಡುತ್ತದೆ ಎಂಬ ಭರವಸೆಯನ್ನು ಕೊಡುವುದಕ್ಕಾಗಿ ನಾನು ಈ ದಿನ ಬಂದಿದ್ದೇನೆ. ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಲ್ವ? ಕರ್ತನ ಕೃಪೆಯಿಂದ ನಾವು ಒಂದೊಂದು ದಿವಸ ಆತನಿಗೆ ಹತ್ತಿರವಾಗಿ ಬೆಳೆಯುತ್ತಾ ಇದ್ದೇವೆಂದು ನಾನು ನಂಬುವಂಥವನಾಗಿದ್ದೇನೆ. ಪ್ರೀತಿಯ ದೇವಜನವೇ, ನಮ್ಮ ಸಮಾಜದಲ್ಲಿ, ನಮ್ಮ ಕುಟುಂಬದಲ್ಲಿ ನಮ್ಮನ್ನು ಆಳ್ವಿಕೆ ಮಾಡುವವರು, ನಮ್ಮ ಯಜಮಾನರು, ನಮ್ಮ ಕುಟುಂಬಗಳಲ್ಲಿ ಕಠಿಣ ಮನಸ್ಸುಳ್ಳವರು ಆಗಿರುತ್ತಾರೆ. ಅನೇಕ ವಿಧವಾಗಿ ಯಾವ ರೀತಿಯಾಗಿ ಕಠಿಣವುಳ್ಳವರಾಗಿರುತ್ತಾರೆಂದರೆ, ನಾವು ನಂಬಿರುವಂಥ ದೇವರು ಯಾರು, ನೀವು ನಂಬಿರುವಂಥ ದೇವರು ಯಾರು, ನಾನು ಯಾಕೆ ಆತನ ಮಾತು ಕೇಳಬೇಕು ಎನ್ನುವಷ್ಟರ ಮಟ್ಟಿಗೆ ಕಠಿಣ ಸ್ವಭಾವವುಳ್ಳವರು ಆಗಿರುತ್ತಾರೆ. ಈ ದಿನ ನಿಮ್ಮ ಮನೆಗಳಲ್ಲಿ ನಿಮ್ಮ ಯಜಮಾನರು, ನಿಮ್ಮ ಮಕ್ಕಳು, ನಿಮಗೆ ಸಂಬಂಧಪಟ್ಟವರು ಯಾರಾದರೂ ಆ ರೀತಿಯಾಗಿ ಕಠಿಣ ಮನಸ್ಸುಳ್ಳವರಾಗಿದ್ದರೆ ನೀವು ಪ್ರಾರ್ಥನೆ ಮಾಡಿರಿ, ಈ ವಾಕ್ಯವನ್ನು ಕೇಳಿಸಿಕೊಳ್ಳ್ರಿ. ಅವರು ಹೇಗೆಲ್ಲ ನಮ್ಮನ್ನು ಬಾಧಿಸ್ತಾರೆ, ನಾವೆಲ್ಲ ಹೇಗೆ ಅವರಿಗಾಗಿ ಪ್ರಾರ್ಥಿಸಬೇಕು ಎಂಬುದನ್ನು ಕಲಿತುಕೊಳ್ಳೋಣ. ಈ ದಿನದ ಮುಖ್ಯವಾದಂಥ ದೇವರ ವಾಕ್ಯವು ನಾವು ನೋಡುವಾಗ ವಿಮೋಚನಾ ಕಾಂಡ ಗ್ರಂಥ 5:2 ಯೆಹೋವನೆಂಬವನು ಯಾರು? ನಾನು ಅವನ ಮಾತನ್ನು ಕೇಳಿ ಇಸ್ರಾಯೇಲರನ್ನು ಓಗಗೊಳಿಸುವುದೇಕೆ? ಯೆಹೋವನು ಯಾರೋ ನನಗೆ ಗೊತ್ತಿಲ್ಲ. ಯೆಹೋವನು ಯಾರೋ ನನಗೆ ಗೊತ್ತಿಲ್ಲ. ಯಾರು ಯೆಹೋವನು ಯಾರು ಎಂಬ ರೀತಿಯಲ್ಲಿ ಮಾತನಾಡುವುದನ್ನು ನಾವು ನೋಡುತ್ತೇವೆ. ದೇವಜನವೇ, ನೀವು ನಾನು ಕೂಡ ಕೆಲವು ಸಾರಿ ಆ ದೇವರು ಯಾರು, ಯೇಸುಸ್ವಾಮಿ ಯಾರು, ಬೈಬಲ್ನಲ್ಲಿ ಹೇಳೋದೇನು, ನನಗೆ ಸಂಬಂಧಪಟ್ಟಿಲ್ಲ ಎಂದು ನೀವು ನಾನು ಹೇಳಿರಬಹುದು. ಒಂದು ವೇಳೆ ಕೆಲವರು ನಿಮ್ಮಲ್ಲಿ ಆತನು ಯಾರು ಎಂದು ಅರ್ಥ ಮಾಡಿಕೊಳ್ಳದೇ ಇರಬಹುದು. ಈ ಹೊತ್ತಿಗೂ ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆಯೋ ತಾಯಿಯೋ ಸಹೋದರನೋ ಸಹೋದರಿಯೋ ಗಂಡನೋ ಮಕ್ಕಳೋ ಯಾರೋ ದೇವರೆಂದರೆ ಭಯಭಕ್ತಿ ಇಲ್ಲದೆ, ದೇವರೆಂದರೆ ಸ್ವಲ್ಪ ಕೂಡ ಪ್ರೀತಿ ಇಲ್ಲದೆ ಕಠಿಣ ಮನಸ್ಸುಳ್ಳವರು ಆಗಿದ್ದರೆ, ನನ್ನ ಪ್ರಿಯ ದೇವಜನವೇ, ಇವತ್ತು ಹೇಗೆ ದೇವರಾತ್ಮನು ನಿಮ್ಮೊಟ್ಟಿಗೆ ಮಾತನಾಡುತ್ತಾರೋ ನಾವು ನೋಡುವಂಥವರಾಗಿರೋಣ. ಪ್ರಿಯರೇ, ಕಠಿಣ ಮನಸ್ಸುಳ್ಳವರ ಕುರಿತಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕಾಗಿರೋದೇನು ಗೊತ್ತಾ? ಅವರು ದೇವರ ಸತ್ಯವನ್ನು ತಿಳಿದುಕೊಂಡಿಲ್ಲ. ದೇವರ ವಾಕ್ಯವೇ ಹೇಳುತ್ತದೆ, ಸತ್ಯವನ್ನು ತಿಳಿದುಕೊಳ್ಳಿರಿ, ಸತ್ಯವೂ ಆಗ ನಿಮ್ಮನ್ನು ಬಿಡುಗಡೆ ಮಾಡುವುದು ಎಂಬುದಾಗಿ. ಅವರಿಗೆ ಸತ್ಯ ಗೊತ್ತಿಲ್ಲ. ಅವರ ಮೇಲೆ ಕೋಪ ಮಾಡಿಕೊಳ್ಳುವುದರ ಮುಂದೆ, ಅವರನ್ನ ಬೈಯುವುದರಿಂದ, ಅವರ ಮೇಲೆ ಜಗಳ ಮಾಡುವುದರಿಂದ ಯಾವ ಪ್ರಯೋಜನವಿಲ್ಲ. ಬದಲಾಗಿ ನಾವೇನು ಮಾಡಬೇಕು? ಅವರಿಗೋಸ್ಕರವಾಗಿ ಪ್ರಾರ್ಥಿಸಬೇಕು. ಇವತ್ತು ಈ ಕಠಿಣ ಮನಸ್ಸುಳ್ಳಂಥ ಪರೋಹ ಮಹಾರಾಜನ ಮುಂದೆ ದೈವಭಕ್ತನಾದಂಥ ಮೋಶೆಯು ಬಂದು ಹೇಳುವಂಥ ಮಾತು, ನಾನು ಕಳುಹಿಸಲ್ಪಟ್ಟಾತನು ಇರುವಾತನು. ದೇವಜನವೇ, ಇವತ್ತು ನಿಮ್ಮ ಕುಟುಂಬಗಳ, ನಿಮ್ಮ ಕುಟುಂಬದಲ್ಲಿರುವಂಥ ವ್ಯಕ್ತಿಗಳ ವಿರೋಧವಾಗಿ ನೀವು ಸೋತು ಹೋದಂತಿರಬಹುದು. ನಿಮ್ಮ ಗಂಡನ ಮಾತುಗಳಿಗೆ ಸೋತು ಹೋದಂಥವರಾಗಿ, ನಿಮ್ಮ ಮನೆಯಲ್ಲಿರುವಂಥ ಯಜಮಾನರ ಮಾತನ್ನು ಕೇಳಿ ಸೋತು ಹೋದಂಥವರಾಗಿ, ನಿಮ್ಮ ಅಧಿಕಾರಿಗಳ ಮಾತು ಕೇಳಿ ಸೋತು ಹೋದಂಥವರಾಗಿರಬಹುದು. ಆದರೆ ನಿಮ್ಮೊಟ್ಟಿಗೆ ಇರುವಾತನು, ಆತನು ಶಕ್ತನೂ ಆಗಿದ್ದಾನೆ. ಮೋಶೆಗೆ 10 ಸಾರಿ ಪರೋಹನ ಬಳಿಗೆ ಹೋಗಿಬಿಟ್ಟು, ಪರೋಹನೆ ಇಸ್ರಾಯೇಲನ್ನು ಕಳಿಸು, ದೇವರು ಹೇಳಿದ್ದಾನೆ ಅಂದರೆ, ಈ ಪರೋಹನೆ ಹೇಳ್ತಾನೆ, ಯೆಹೋವನೆಂಬವನು ಯಾರು, ನಾನು ಎಲ್ಲಿ ಕೇಳಿಸ್ಕೊಂಡಿಲ್ವಲ್ಲ, ನಾನು ಅವನ ಮಾತನ್ನು ಕೇಳಿ ಇಸ್ರಾಯೇಲರನ್ನ ಯಾಕೆ ಕಳುಹಿಸಬೇಕು, ಯೆಹೋವನು ಯಾರೋ ನನಗೆ ಗೊತ್ತಿಲ್ಲ ಎಂದು ಹೇಳ್ತಾನೆ. ಯೆಹೋವನು ಯಾರೋ, ದೇವರು ಯಾರೋ ನನಗೆ ಗೊತ್ತಿಲ್ಲ, ನನಗೆ ಗೊತ್ತೇ ಇಲ್ಲ ಅಂತ ಹೇಳ್ತಾನೆ. ಮೋಶೆ 10 ಸೂಚಕ ಕಾರ್ಯಗಳನ್ನು ಮಾಡ್ತಾನೆ, ಆದರೂ ಪರೋಹನು ನನಗೆ ಗೊತ್ತಿಲ್ಲ, ದೇವರು ಯಾರು ನನಗೆ ಗೊತ್ತಿಲ್ಲ. ದೇವಜನ, ಇಲ್ಲಿ ನಾವು ನೋಡುವಾಗ ಪರೋಹನ ಹೃದಯ ಮಾತಿಗೂ ಕಾಲಕಾಲಕ್ಕೂ ಕಠಿಣವಾಗ್ತಾ ಇದೆ. ಕೆಲವರು ನಿಮ್ಮ ಮನೆಗಳಲ್ಲಿ ಮಾತಾಡೋ ಮಾತುಗಳು, ನಡ್ಕೊಳ್ಳೋ ವಿಧ ನಿಮ್ಮ ಹೃದಯಕ್ಕೆ ತುಂಬ ನೋವು ಕೊಡ್ತದೆ, ಗಾಯ ಮಾಡ್ತದೆ.
ಅವರು ಅಯ್ಯೋ ನನ್ನ ಗಂಡ ಮಾರ್ಪಡಲಿಲ್ಲವೇ, ನನ್ನ ಮಗನು ಮಾರ್ಪಡಲಿಲ್ಲವೇ, ನನ್ನ ಹೆಂಡತಿ ದೇವರ ಕಡೆಗೆ ತಿರುಗಿಕೊಳ್ಳಲಿಲ್ಲವೇ, ಸತ್ಯವನ್ನು ಅರಿತುಕೊಳ್ಳಲಿಲ್ಲವೇ, ನಾನೆಷ್ಟು ಪ್ರಯತ್ನ ಮಾಡಿದರು, ನಾನೆಷ್ಟು ಹೇಳಿದರು, ಇನ್ನಷ್ಟು ಅವರು ಕಠಿಣರಾಗ್ತಾ ಇದ್ದಾರೆ, ನಾನೇನು ಮಾಡಲಿ ಎಂಬ ದುಃಖ ನಿಮ್ಮಲ್ಲಿ ಇದ್ದರೆ ದೇವಜನವೇ, ಈ ಒಂದು ಭಾಗವನ್ನು ನೀವು ಸ್ವಲ್ಪ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು, ಆಗ ನಿಮಗೆ ಅರ್ಥವಾಗ್ತದೆ. ವಿಮೋಚನಾ ಕಾಂಡ ಗ್ರಂಥ 3:19 ಐಗುಪ್ತದ ಅರಸನು ಎಷ್ಟು ಬಲಾತ್ಕಾರ ಮಾಡಿದರೂ ನಿಮ್ಮನ್ನು ಬಿಡುವುದಿಲ್ಲವೆಂದು ತಿಳಿದಿದ್ದೇನೆ. ನೀವೆಷ್ಟು ಬಲಾತ್ಕಾರ ಮಾಡಿದರೂ ನಿಮ್ಮನ್ನು ಅವನೇನು ಮಾಡೋದಿಲ್ಲ, ಬಿಡುವುದಿಲ್ಲವೆಂದು ನಾನು ತಿಳಿದಿದ್ದೇನೆ ಎಂಬುದಾಗಿ ಹೇಳ್ತಾನೆ. ಎಷ್ಟು ಬಲಾತ್ಕಾರ ಮಾಡಿದರು ಪ್ರಿಯದೇವ ಜನರೇ, ನಾವೇನು ಬಲಾತ್ಕಾರ ಮಾಡಿ ದೇವರನ್ನ ನಂಬ್ರಿ ಅಂತ ಯಾರಿಗೂ ಹೇಳ್ತಾ ಇಲ್ಲ. ಆದರೆ ಕುಟುಂಬಗಳಲ್ಲಿ ಇದೇ ಥರ ಅನಿಸುತ್ತದೆ, ನಾವೆಷ್ಟು ಹೇಳಿದರೂ ಅವರು ಅರ್ಥ ಮಾಡಿಕೊಳ್ಳಲ್ವಲ್ಲ, ನಾವೆಷ್ಟೇ ಹೇಳಿದರೂ ಅವರಿಗೆ ಏನು ಗೊತ್ತಾಗ್ತಾನೇ ಇಲ್ವಲ್ಲ, ಹೇಗೆ ಇದು ಅಂತ ನಾವು ಅಂದುಕೊಳ್ಳುತ್ತೇವೆ. ಯೋಬನ ಗ್ರಂಥದಲ್ಲಿ 21:15 ನಾವು ಆತನನ್ನು ಸೇವಿಸುವ ಹಾಗೆ ಸರ್ವಶಕ್ತನು ಯಾರು, ನಾವು ಆತನಿಗೆ ಭಿನ್ನಹ ಮಾಡುವುದರಲ್ಲಿ ನಮಗೆ ಪ್ರಯೋಜನವೇನು ಎಂದು ಹೇಳುತ್ತಾರೆ. ಕೆಲವರು ಹೇಳ್ತಾರೆ, ನಾವು ನಿಮ್ಮ ದೇವರನ್ನ ಪ್ರಾರ್ಥಿಸುವುದರಿಂದ, ಚರ್ಚಿಗೆ ಬರೋದರಿಂದ, ಯೇಸು ಸ್ವಾಮಿಯಲ್ಲಿ ಮೇಲೆ ನಂಬಿಕೆ ಇಡೋದರಿಂದ ನಮಗೇನು ಪ್ರಯೋಜನ ಅಂತ ಹೇಳುತ್ತಾರೆ. ದೇವಜನವೇ, ಇವತ್ತು ಇಸ್ರಾಯೇಲ್ಯರನ್ನು ಐಗುಪ್ತ ದೇಶದಿಂದ ಬಿಡಿಸಿ ಕಾನಾನ್ ದೇಶಕ್ಕೆ ಸೇರಿಸಿದ ಹಾಗೆ ಯೇಸು ಕ್ರಿಸ್ತರಲ್ಲಿ ನಂಬಿಕೆ ಇಟ್ಟವರನ್ನು ಪಾಪದಿಂದ ನರಕದಿಂದ ಬಿಡಿಸಿ ಪರಲೋಕ ಸೇರಿಸುವುದೇ ದೇವರ ಉದ್ದೇಶವಾಗಿದೆ. ಪರಮ ಕಾನಾನಿಗೆ ಸೇರಿಸುವುದು ದೇವರ ಉದ್ದೇಶವಾಗಿದೆ. ಇಲ್ಲಿ ಆ ರೀತಿಯಾಗಿ ನೋಡಿದ್ರೆ ನಾವ್ಯಾಕೆ ದೇವರಿಗೆ ಪ್ರಾರ್ಥಿಸಬೇಕು, ನಾವ್ಯಾಕೆ ದೇವರಿಗೆ ವಿಧೇಯರಾಗಬೇಕು ಅಂತ ಏನಾದರೂ ಕೇಳ್ತಾ ಇದ್ದೀರಾ ನೀವು? ದೇವಜನವೇ, ಪ್ರಾರ್ಥಿಸುವುದರಿಂದ, ವಾಕ್ಯ ಧ್ಯಾನಿಸುವುದರಿಂದ ನಿಮಗೊಳ್ಳೇದೇ ಹೊರತು ದೇವರಿಗೆ ಅಲ್ಲವೇ ಅಲ್ಲ. ಈ ಪರೋಹನ ಮನಸ್ಸು ಹೇಗೆ ಕಠಿಣವಾಯಿತು ಅಂದರೆ, ಅಡ್ಡದಾರಿಗಳಲ್ಲಿ ಅಡ್ಡ ಪ್ರಶ್ನೆಗಳನ್ನು ಕೇಳೋದು. ನಿಮ್ಮ ಕುಟುಂಬಗಳಲ್ಲಿ ನೀವು ಕೆಲವರಿಗೆ ಯಾರಿಗಾದರೂ ದೇವರ ಬಗ್ಗೆ ಹೇಳಿದರೆ, ಇದು ಹೇಗೆ, ಅದು ಹೇಗೆ, ಹಾಗಾದರೆ ಅವರೇ ಹೇಗೆ, ಹಾಗಾದರೆ ಇದು ಹೇಗೆ ಅಂತ ಅಡ್ಡ ಪ್ರಶ್ನೆಗಳನ್ನು ಕೇಳುತ್ತಾರೆ. ಪ್ರಿಯರೇ, ನಂಬಿಕೆಗೆ ಬೇಕಾಗಿರುವಂಥದ್ದು ಅಡ್ಡ ಪ್ರಶ್ನೆಗಳಲ್ಲ. ನಂಬಿದವನಿಗೆ ಎಲ್ಲವೂ ಅರ್ಥ ಆಗ್ತದೆ, ಅಪನಂಬಿಕೆ ಉಳ್ಳವನಿಗೆ ಎಲ್ಲವೂ ಸಮಸ್ಯೆಗಳಾಗಿ ಕಾಣಿಸ್ತದೆ. ಇವತ್ತು ದೇವರಲ್ಲಿ ನಿಮಗೆ ತುಂಬ ಪ್ರಶ್ನೆಗಳು ಕಾಣಿಸ್ತಾ ಇದೆಯಾ, ಇಲ್ಲವೇ ನಂಬಿಕೆ ಕಾಣಿಸ್ತಾ ಇದೆಯಾ ಎಂಬುದು ಬಹಳ ಅರ್ಥವಾಗಿದೆ. ಇಲ್ಲಿ ಹೇಗೆ ಈ ಪರೋಹನು ಮತ್ತೆ ಕಠಿಣ ಆದನು ಅಂದರೆ, ಮೊದಲು ಹೇಳ್ತಾನೆ ಇಲ್ಲಿ, ನಾನು ಯಾಕೆ ಕಳುಹಿಸಬೇಕು, ನಾನು ಕಳುಹಿಸಲ್ಲ, ನಾನು ಕಳುಹಿಸೋದೇ ಇಲ್ಲ ಅಂತ ಹೇಳ್ತಾನೆ. ಎರಡನೇ ಮಾತನ್ನು ನಾವು ನೋಡುವುದಾದರೆ ವಿಮೋಚನಾ ಕಾಂಡ 8:25 ಆಗ ಪರೋಹನು ಮೋಶೆ ಆರೋನರನ್ನು ಕರೆಸಿ, ನೀವು ಹೋಗಿ ಈ ದೇಶದೊಳಗೆ ನಿಮ್ಮ ದೇವರಿಗೆ ಯಜ್ಞ ಮಾಡಬಹುದು ಅಂದನು. ದುಷ್ಟನಾದ ಸೈತಾನನು ಆಲೋಚನೆ ದೇವಜನರಿಗೆ ಕೊಡೋದು ಹೇಗಂದರೆ, ತುಂಬ ರೀತಿಯಾಗಿ ಕೆಲವರು ಹೇಳ್ತಾರೆ, ನೀವು ಚರ್ಚಿಲ್ಲದೆ ಪ್ರಾರ್ಥನೆ ಮಾಡ್ಕೊಳ್ಳಿ, ನೀವು ಯೇಸು ಸ್ವಾಮಿನ ನಿಮ್ಮ ಮನೆಯಲ್ಲಿ ಮಾಡಿಕೊಳ್ಳಿ, ಬೇರೆಯವ್ರಿಗೆ ಯಾಕೆ ಸೇರಿಸ್ತೀರಾ, ಬೇರೆಯವ್ರಿಗೆ ಯಾಕೆ ಪ್ರಾರ್ಥನೆ ಮಾಡೋಕ್ಕೆ ಹೇಳ್ತೀರಾ? ದೇವಜನವೇ, ಇದು ಸತ್ಯ, ಒಳ್ಳೆಯದು, ಇದು ಸುವಾರ್ತೆ ಸರಲೇಬೇಕು ಅಂತ ಸ್ವಾಮಿ ಹೇಳ್ತಾರೆ. ನೀವು ನಂಬಿದರೆ ನೀವು ಮನೆಯಲ್ಲಿ ನಂಬಿಕೊಳ್ಳ್ರಿ. ನೀನು ನಂಬಿದೆಯಾ? ನೀನು ನಂಬು, ನೀನು ಮಾಡ್ತಾ ಇದೆಯಾ, ನೀನು ಮಾಡು, ಆದರೆ ನನಗೆ ಯಾಕೆ ಹೇಳ್ತೀಯಾ ಅಂತ ಹೇಳ್ತಾರಲ್ವಾ. ಆ ರೀತಿಯಾಗಿ ಈ ಪರೋಹನ ಹೇಳ್ತಾನೆ, ನೀವು ಹೋಗಿ ಈ ದೇಶದೊಳಗೆ ನಿಮ್ಮ ದೇವರಿಗೆ ಆರಾಧನೆ ಮಾಡಿರಿ. ಏನು ಇಲ್ಲಿ ಮಾಡೋಕ್ಕಾಗಲ್ವಾ? ಕೆಲವರು ಹೇಳ್ತಾರೆ, ನಿಮ್ಮ ಸಭೆಗೆ, ನಿಮ್ಮ ಆಲಯಕ್ಕೆ ನಾವು ಬರ್ತೀವಲ್ವಾ, ನಮ್ಮ ದೇವಾಲಯಕ್ಕೆ ನೀವು ಬರ್ರಿ, ಯಾಕೆ ಬರಬಾರ್ದು? ಅವರು ಆಪ್ಷನ್ಸನ್ನು ನಮಗೆ ಕೊಡುವಂಥದ್ದು, ನೀವು ಯಾಕೆ ನಾವು ಹೇಳಿದ ಹಾಗೆ ಮಾಡಬಾರ್ದು ಅನ್ನುವಂಥ ಮಾತು. ನನ್ನ ಪ್ರಿಯ ದೇವಜನವೇ, ದೇವರ ವಾಕ್ಯವೇ ಹೇಳುತ್ತದೆ. ಇಲ್ಲಿ ಪರೋಹನ ಅವ್ರಿಗೆ ಹೇಳ್ತಾನೆ, ನೀವು ಇದೇ ದೇಶದಲ್ಲಿ ಇದ್ದುಕೊಂಡು ಯಾಕೆ ನೀವು ಕಾನಾನ್ ದೇಶಕ್ಕೆ ಹೋಗಬೇಕು, ಯಾಕೆ ನೀವು ಕಾನಾನ್ ದೇಶಕ್ಕೆ ಹೋಗಬೇಕು? ನಮ್ಮನ್ನು ಪ್ರಶ್ನಿಸ್ಬೋದು, ನಾವ್ಯಾಕೆ ಪರಲೋಕದ ಬಗ್ಗೆ ಮಾತಾಡೋದು, ಎಲ್ಲರೂ ಎಲ್ಲ ಮಾರ್ಗಗಳು ಒಂದೇ, ಎಲ್ಲ ದೇವರುಗಳು ಒಂದೇ ಅಂತ ಹೇಳುವಾಗ ನೀವು ಯಾಕೆ ಅದನ್ನು ಮಾತಾಡೋದಿಲ್ಲ, ನೀವು ಯಾಕೆ ಆ ರೀತಿ ಮಾತಾಡೋದಿಲ್ಲ ಅಂತ ಕೇಳ್ತಾರೆ. ಸತ್ಯವಾದ ಮಾರ್ಗ ಒಂದೇ ಇರೋದು, ಸುಳ್ಳು ಸಾವಿರ ಮಾರ್ಗ ಇರ್ಬೋದು, ಸತ್ಯ ಒಂದೇ ಮಾರ್ಗ. ನಿಜ ನಿಜಾನೇ, ಆದರೆ ಅದನ್ನು ನಿಜವನ್ನು ದಾರಿ ತಪ್ಪಿಸಲಿಕ್ಕೆ ಸಾವಿರ ದಾರಿ ತೋರಿಸ್ಬೋದು. ಸತ್ಯ ದೇವರು ಸೃಷ್ಟಿಕರ್ತನು ಒಬ್ಬನೇ ಆಗಿದ್ದಾನೆ, ಆದ್ದರಿಂದ ಒಬ್ಬನ ಬಗ್ಗೆ ನಾವು ಮಾತಾಡ್ತೇವೆ.
ಇಲ್ಲಿ ಪ್ರಿಯ ದೇವಜನರೇ ಮೊದಲನೇ ಸಾರಿ ಆ ರೀತಿಯಾಗಿ ಹೇಳಿದ ನಂತರ ಹೇಳುತ್ತಾನೆ ವಿಮೋಚನ ಕಾಂಡ 10:11 ನಿಮ್ಮಲ್ಲಿ ಗಂಡಸರು ಮಾತ್ರ ಹೋಗಿ ಯಹೋವನನ್ನು ಆರಾಧಿಸಿ ಬರಬಹುದು, ನೀವು ಕೇಳಿಕೊಂಡಿದ್ದು ಅಷ್ಟೇ ಅಲ್ಲವೇ ಎಂದು ಹೇಳಿ ಅವರನ್ನು ತನ್ನ ಸನ್ನಿಧಿಯಿಂದ ಹೊರಡಿಸಿಬಿಟ್ಟನು. ಈಗ ಪರೋಹನು ಮತ್ತೊಂದು ಮಾರ್ಗ ಮಾಡ್ತಾನೆ. ಫಸ್ಟ್ ಹೇಳ್ದ ನೀವ್ಯಾಕೆ ಅಲ್ಲೇ ಹೋಗಬೇಕು, ಇಲ್ಲೇ ನಮ್ಮ ದೇಶದಲ್ಲಿ ನೀವು ದೇವರನ್ನ ಆರಾಧನೆ ಮಾಡಿಕೊಳ್ಳ್ರಿ ಅಂದರು. ಇವತ್ತು ಹೇಳಬೇಕಾದ್ರೆ ನಮ್ಮ ದೇಶದಲ್ಲಿ ದೇವರನ್ನು ಆರಾಧನೆ ಮಾಡಲಿಕ್ಕೆ ಮುಕ್ತವಾದಂಥ ಸ್ಥಳ ಸಮಯ ಇಲ್ಲ. ನಾವು ಎಲ್ಲ ಒಂದು ಕಡೆ ಹೋಗಿ ಏನೋ ಒಂದು ನಾನಾಗಿದ್ದರೆ ನಾನು ಹೋಗಿ ಒಂದು ಕಡೆ ಹೋಗಿಬಿಟ್ಟು ಒಂದು ಕಲ್ಲೋ ಮರನೋ ಪೂಜೆ ಮಾಡ್ಬೋದು, ಯಾರೂ ನನಗೆ ಅಡ್ಡಿಪಡಿಸಲ್ಲ. ಅದೇ ನಾನು ಯೇಸುಸ್ವಾಮಿಯನ್ನು ಪ್ರಾರ್ಥಿಸ್ತಾ ಇದ್ದೀನಿ ಅಂದರೆ ಹಾಗೆ ನಮ್ಮ ವಿರೋಧವಾಗಿ ತಪ್ಪು ನಮ್ಮನ್ನು ದ್ವೇಷಿಸ್ತಾರೆ, ಹೊಡಿತಾರೆ, ಹಿಂಸಿಸ್ತಾರೆ, ಕೊಲ್ಲಲೂಬಹುದು, ಕೇಸ್ ಹಾಕಲೂಬಹುದು. ಅದಕ್ಕೆ ಸರ್ಕಾರವು ಅದಕ್ಕೆ ಎಲ್ಲವೂ ಸ್ವಾತಂತ್ರ್ಯ ಕೊಟ್ಟಿದೆ. ಇವತ್ತು ಇಲ್ಲಿ ಹೇಳ್ತಾ ಇರುವಂಥ ಮಾತು ಸರಿ, ಈಗ ಹೇಳ್ತಾ ಇದ್ದೇನೆ ನಂತರ ಪರೋಹನ, ಹಾಗಾದರೆ ನೀವು ಗಂಡಸರು ಮಾತ್ರ ಹೋಗ್ರಿ. ಫಸ್ಟ್ ಹೇಳ್ದ ಇಲ್ಲೇ ಮಾಡ್ಕೊಳ್ರಿ, ನಂತರ ಹೇಳ್ತಾ ಇದ್ದ ನಿಮ್ಮ ಗಂಡಸರಲ್ಲಿ ಮಾತ್ರ ಮಾಡ್ಕೊಳ್ಳಿ, ಗಂಡಸರು ಮಾತ್ರ ನೀವು ಮಾಡ್ಕೊಳ್ಳಿ, ನೀವು ಅಷ್ಟೇ ತಾನೇ ಕೇಳಿದ್ದು ಅಂತ ಹೇಳ್ದ. ಸರಿ ದೇವಜನವೇ, ಆ ನಂತರ ಅದ್ಭುತಗಳನ್ನು ಕಂಡ ಹಾಗೆ ವಿಮೋಚನೆ ಕಂಡ 10:24 ಆಗ ಪರೋಹನು ಮೋಶೆಯನ್ನು ಕರೆಸಿ ನೀವು ಹೋಗಿ ಯೆಹೋವನಿಗೆ ಆರಾಧನೆ ಮಾಡಿ ಬರಬಹುದು, ನಿಮ್ಮ ಮನೆಗಳಿಗೆ ಸೇರಿದವರು ಹೋಗಬಹುದು, ನಿಮ್ಮ ಕುರಿ ದನಗಳನ್ನು ಮಾತ್ರ ಇಲ್ಲೇ ಬಿಟ್ಟು ಹೋಗಬೇಕು ಅಂದನು. ನೋಡಿ, ಒಂದೊಂದು ತಡೆಗಳು, ಒಂದೊಂದು ಕಠಿಣ ಮನಸ್ಸುಗಳು, ಒಂದೊಂದು ಅಡ್ಡದಾರಿಗಳನ್ನು ಸೈತಾನನು ಹೇಗೆ ತೋರಿಸಿಕೊಡುತ್ತಾನೆ ಅಂತ ಹೇಳಿದ್ರೆ, ಮೊದಲು ಹೇಳುವಂಥದ್ದು ಇಲ್ಲಿ ಆರಾಧನೆ ಮಾಡಿರಿ, ಆಮೇಲೆ ಹೇಳೋದು ಗಂಡಸರು ಮಾತ್ರ ಹೋಗಿರಿ, ಆಮೇಲೆ ಹೇಳೋದು ದನ ಕುರಿಗಳನ್ನು ಹೋಗಿರಿ. ಮಾತು ಬದಲಿಸ್ತಾ, ಮಾತು ಮಾರ್ಪಡಿಸುತ್ತಾ ಪರೋಹನು ಕೆಲಸ ಮಾಡ್ತಾ ಇದನು. ಕಠಿಣ ಮನಸ್ಸುಳ್ಳವರು, ಕೆಟ್ಟವರು, ನಮ್ಮ ಕುಟುಂಬಸ್ಥರಲ್ಲಿರುವಂಥ ಕೆಲವರು ಇದೇ ರೀತಿಯಲ್ಲೇ. ಪ್ರಿಯದೇವಜನವೇ, ಕುಟುಂಬವನ್ನು ಪ್ರೀತಿಸುವ ಗಂಡ, ಮಗನು, ತಾಯಿ, ತಂದೆ ಯಾರೇ ಆಗಲಿ ಚಂಚಲ ಮನಸ್ಸುಳ್ಳವರು ಆಗಿರುವುದಿಲ್ಲ. ಚಂಚಲ ಮನಸ್ಸು ದೇವರಿಗೆ ಇಷ್ಟವಿಲ್ಲ. ಇವತ್ತು ನೀವು ನಾನು ಚಂಚಲ ಮನಸ್ಸು ಹೊಂದಿದ್ದೇವ? ದೇವರನ್ನ ನಂಬಬೇಕಾ? ಪ್ರಾರ್ಥನೆಗೆ ಹೋಗಬೇಕಾ? ದೇವರಿಗೆ ಏನು ಮಾಡಬೇಕು, ಹೇಗೆ ಮಾಡಬೇಕು ಎಂಬ ಚಂಚಲ ಮನಸ್ಸನ್ನು ನೀವು ಹೊಂದಿದ್ದರೆ ಚಂಚಲ ಮನಸ್ಸು ಬೇಡ. ಪರೋಹನ ಮನಸ್ಸು ಚಂಚಲ ಮನಸ್ಸಾಗಿತ್ತು. ಆದರೆ ದೇವರು ಒಂದು ಸಾರಿ ಕೊನೆಯಲ್ಲಿ ಅವನ್ನು ಹೊಡೆದ. ಹೇಗೆ ಹೊಡೆದನಂದರೆ, ತನ್ನ ಚೊಚ್ಚಲ ಮಕ್ಕಳನ್ನು, ಮಗನನ್ನು ಕೊಲ್ದ. ಆಗ ಅರ್ಥ ಆಯಿತು ದೇವರು ಏನೆಲ್ಲ ಮಾಡಬಹುದು ಎಂಬುದಾಗಿ. ಕೂಡಲೇ ಇವರನ್ನು ಕಳಿಸಿಬಿಟ್ಟ. ಆದರೂ ತಿರುಗಿ ಚಂಚಲ ಮನಸ್ಸು ತಿರುಗಿ ಅಟ್ಟಿಸಿಕೊಂಡು ಬಂದ. ದೇವಜನವೇ, ದೇವರು ಚಂಚಲನು ಅಲ್ಲ. ನಾವು ಚಂಚಲ ಮನಸ್ಸುಳ್ಳವರಾಗಿರಬೇಕೆಂಬುದು ಅಲ್ಲವೇ ಅಲ್ಲ, ಕಠಿಣ ಮನಸ್ಸುಳ್ಳವರಾಗಿರಬೇಕೆಂಬುದು ಅಲ್ಲವೇ ಅಲ್ಲ. ನಾವು ಈ ಮೋಶೆ ಹೇಗೆ ಪದೇ ಪದೇ ಪರೋಹನ ಬಳಿಗೆ ಹೋಗಿ ಮಾತನಾಡಿ ದೇವರ ಕುರಿತು ಹೇಳಿ ನಂಬಿಕೆಯನ್ನು ಹುಟ್ಟಿಸುವಂಥ ಕಾರ್ಯಗಳನ್ನು ಮಾಡಿ ದೇವರ ಅದ್ಭುತ ಕೃತ್ಯಗಳನ್ನು ತೋರ್ಪಡಿಸಿ ಮಾಡಿದಂತೆ ನೀವು ನಿಮ್ಮ ಮನೆಯಲ್ಲಿರುವಂಥ ಕಠಿಣ ಮನುಷ್ಯರ ಹೃದಯಗಳನ್ನು ಬದಲಾಯಿಸಬೇಕಾದರೆ ಪದೇ ಪದೇ ದೇವರು ಮಾಡಿದ ಮೇಲುಗಳನ್ನು ಸಾಕ್ಷಿಯಾಗಿ ಸುವಾರ್ತೆಯಾಗಿ ನೀವು ಹೇಳಬೇಕು. ನಿಮ್ಮ ಮನೆಗಳಲ್ಲಿರುವಂಥ ವ್ಯಕ್ತಿಗಳು ದೇವರ ಮೇಲೆ ನಂಬಿಕೆ ಇಲ್ಲದೆ ಹೋದರೆ ಅವರಿಗೆ ದೇವರು ಮಾಡಿದ ಕಾರ್ಯಗಳನ್ನು ತೋರಿಸ್ಬೇಕು. ಅವರು ನಗಪಾಟ್ಲು ಮಾಡಬಹುದು, ಅವಮಾನ ಮಾಡಬಹುದು, ಅದು ಹೇಗೆ ಇದು ಹೇಗೆ ಅಂತ ಹೇಳಬಹುದು. ಆದರೆ ಚಿಂತಿಸಬೇಡ್ರಿ, ದೇವರು ತಾನೇ ಒಂದಲ್ಲ ಒಂದು ದಿವಸ ನೀವು ಹೇಳಿದ ಅದ್ಭುತ ಕಾರ್ಯಗಳು, ನೀವು ಕೊಟ್ಟ ನಂಬಿಕೆಯ ಸಾಕ್ಷಿಗಳು, ನೀವು ದೇವರ ಮೇಲಿಟ್ಟ ಅಚಲ ನಂಬಿಕೆಯು ಒಂದು ದಿವಸ ಫಲಿಸುವಂತೆ ಮಾಡುತ್ತದೆ. ಅವರನ್ನು ಪರೋಹನ ಮನಸ್ಸು ಮಾರ್ಪಡಿಸಿದಂತೆ ನಿಮ್ಮವರ ಮನಸ್ಸನ್ನು ಮಾರ್ಪಡಿಸ್ತದೆ. ಇವತ್ತು ನಿಮ್ಮ ಮನೆಯ ಯವನಸ್ಥರು, ನಿಮ್ಮ ಗಂಡ, ಹೆಂಡತಿ, ನಿಮ್ಮ ಮನೆಯ ತಂದೆ ತಾಯಿಗಳು, ನಿಮಗೆ ಸಂಬಂಧಪಟ್ಟವರ ಮನಸ್ಸು ಕಠಿಣವಾಯಿತೇ, ದೇವರನ್ನು ನಂಬಿದೇ ಇದ್ದಾರೆ, ಇವತ್ತೇ ಪ್ರಾರ್ಥನೆ ಮಾಡಿರಿ. ದೇವರು ಖಂಡಿತವಾಗಿ ಕಾರ್ಯವನ್ನು ಮಾಡುವಂಥವರಾಗಿದ್ದಾರೆ. ತಲೆಗಳನ್ನು ಬಾಗಿಸಿ ನಿಮ್ಮ ಮನೆಯಲ್ಲಿರುವಂಥ ಕಠಿಣ ವ್ಯಕ್ತಿಗಳ ಮನಸ್ಸು ಹೆಸರುಗಳನ್ನು ಹೇಳಿ ಅವರಿಗೋಸ್ಕರವಾಗಿ ಪ್ರಾರ್ಥಿಸಿ ಅವರು ಮನಸ್ಸು ದೇವರು ಮಾರ್ಪಡಿಸುವಂತೆ ಕೇಳಿಕೊಳ್ಳೋಣ. ಭೂಪರಲೋಕಗಳ ದೇವರೇ, ಪರಿಶುದ್ಧನಾದ ದೇವರೇ, ದಿನಕ್ಕಾಗಿ ಸ್ತೋತ್ರ. ಹೌದು ಸ್ವಾಮಿಯು, ನಮ್ಮ ಮನೆಗಳಲ್ಲಿ ಕೆಲವು ಸಾರಿ ಕೆಲವರು ನಿಮ್ಮನ್ನು ದೇವರ್ಯಾರು, ಯೇಸು ಕ್ರಿಸ್ತರ್ಯಾರು, ಮೊದಲಿಂದ ಇದ್ರ, ಈಗ ಬಂದವರು, ಅದು ಇದು ಅಂತ ಪ್ರಶ್ನೆ ಮಾಡ್ಬೋದಪ್ಪ. ನಂಬುವವರಿಗೆ, ಸತ್ಯವನ್ನು ಅರಿತವರಿಗೆ ಕಣ್ಣುಗಳು ತೆರೆಯಲ್ಪಡುತ್ತವೆ, ಆದರೆ ಸತ್ಯವನ್ನು ಅರಿಯದೇ ಇರುವಂಥವರಿಗೆ ತೆರೆಯಲ್ಪಡುವುದಿಲ್ಲ. ಪರೋಹನ ಮನಸ್ಥಿತಿಯನ್ನು ಇವತ್ತು ನಾವು ಕೇಳಿಸಿಕೊಂಡಿದ್ದೇವೆ. ಚಂಚಲ ಮನಸ್ಸು, ಕಠಿಣ ಮನಸ್ಸು, ಏನೇ ಹೇಳಿದರೂ ಅದಕ್ಕೆ ತದ್ವಿರುದ್ಧವಾದಂಥ ಕಾರ್ಯವನ್ನು ಹೇಳುವಂಥದ್ದು. ಆದರೂ ಕರ್ತನೆ, ನೀವು ಕೊನೆಯಲ್ಲಿ ಅವನ ಮನಸ್ಸನ್ನು ಮಾರ್ಪಡಿಸಿ ನಿನ್ನ ಮಕ್ಕಳನ್ನು ಬಿಡುಗಡೆ ಮಾಡಿ ನಿನ್ನ ಪರಲೋಕಕ್ಕೆ, ಅಂದರೆ ಪಾಪ ಐಗುಪ್ತ ದೇಶಕ್ಕೆ ಸೇರಿಸಿದ ಹಾಗೆ ನೀವು ಕೂಡ ನಮ್ಮನ್ನು ಕರ್ತನೆ ಸೈತಾನನ ಕಪಿಮುಷ್ಟಿಯಿಂದ ತಪ್ಪಿಸಿ
ಪರಮಕಾನನಿಗೆ ಸೇರುವ ತನಕ ನಮ್ಮನ್ನು ಮೋಶೆಯ ನಾಯಕರಂತೆ ನಮ್ಮನ್ನು ನಡೆಸ್ತೀರೆಂಬುದಾಗಿ ಬೇಡಿಕೊಳ್ಳುತ್ತಾ ಇದ್ದೇವಪ್ಪ. ನಮಗೆ ಕೊಟ್ಟಿರುವ ಸೇವಕರಿಗಾಗಿ, ಸೇವೆಗಾಗಿ ನಿನಗೆ ಸ್ತೋತ್ರ. ನೀನು ತಾನೇ ಅನುಗ್ರಹಿಸಪ್ಪ. ಇವತ್ತು ಈ ವಿಡಿಯೋನ ನೋಡಿದಂಥ ಪ್ರತಿಯೊಂದು ದೇವ ಮಕ್ಕಳನ್ನು ಅನುಗ್ರಹಿಸು ಸ್ವಾಮಿ. ಬರುವ ದಿನಮಾನಗಳಲ್ಲಿ ನಿನ್ನ ಪರಲೋಕದ ಆಶೀರ್ವಾದ, ಸಮಾಧಾನ, ಆರೋಗ್ಯ, ಕೃಪೆಗಳು ಇವರಿಗೂ ಇವರ ಕುಟುಂಬಕ್ಕೂ ಲಭಿಸಲಿ ಎಂಬುದಾಗಿ ನಾನು ಪ್ರಾರ್ಥನೆ ಮಾಡಿಕೊಳ್ಳುತ್ತೇನೆ. ಖಂಡಿತ ಈ ನಮ್ಮ ಪ್ರಾರ್ಥನೆಯನ್ನು ಕೇಳಿ ಅಪ್ಪ, ನಮ್ಮ ಮನೆಗಳಲ್ಲಿ ಕಠಿಣವಾದ ವ್ಯಕ್ತಿಗಳು, ಅಪ್ಪ ಕೆಟ್ಟ ಕೆಲಸ ಮಾಡುವವರು, ಕೆಟ್ಟವರೊಟ್ಟಿಗೆ ಸಹವಾಸ ಮಾಡುವವರು, ದೇವರೇ ನೀನು ಯಾರು ಅಂತ ಕೇಳುವಂಥವರು, ನಾನು ಯಾಕೆ ದೇವರನ್ನ ನಂಬಬೇಕು ಅಂತ ಕೇಳುವಂಥ, ದೇವರ ರಕ್ಷಣೆ ಹೊಂದದೇ ಇರುವಂಥ ಪ್ರತಿಯೊಬ್ಬರನ್ನು ಹೆಸರೆಸರಾಗಿ ನಿನ್ನ ಪಾದ ಸನ್ನಿಧಿಗೆ ಒಪ್ಪಿಸುತ್ತೇವೆ. ಈಗಲೇ ನಮ್ಮ ಪ್ರಾರ್ಥನೆಯನ್ನು ಕೇಳಿ ಸುಧುತ್ತರನ್ನು ದಯಪಾಲಿಸಿಕೊಟ್ಟು ಅದ್ಭುತ ಮಾಡುತ್ತೆ ಎಂದು ಈ ದಿನ ಎಲ್ಲ ನಮ್ಮ ಜೊತೆಯಲ್ಲಿದ್ದ ನಮ್ಮನ್ನು ಕಾಪಾಡು, ಬೇಕಾದ ಸಹಾಯಸ್ತವನ್ನು ಚಾಚು. ನಮ್ಮನ್ನು ಈ ವಾಕ್ಯವನ್ನು ಧ್ಯಾನಿಸಿದ ಪ್ರತಿಯೊಬ್ಬರನ್ನು ಅನುಗ್ರಹಿಸಿ ಕಠಿಣ ಮನಸ್ಸುಳ್ಳವರನ್ನು ಮೃದುಗೊಳಿಸಿ ಅವರನ್ನು ಮಾರ್ಪಡಿಸುತ್ತೀರೆಂಬುದಾಗಿ. ನಮ್ಮ ರಕ್ಷಕನು, ನಮ್ಮ ಕರ್ತನು, ನಮ್ಮನ್ನು ಸದಾ ಪ್ರೀತಿಸುವವನೂ ಆಗಿರುವ ಯೇಸು ಕ್ರಿಸ್ತನ ಪ್ರೀತಿಯುಳ್ಳ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೇನ್, ಆಮೇನ್, ಆಮೇನ್. ನನ್ನ ಪ್ರಿಯ ದೇವಜನವೇ, ನಿಮ್ಮೆಲ್ಲರಿಗೂ ರಕ್ಷಕನಾದ ಯೇಸುವಿನ ನಾಮದಲ್ಲಿ ವಂದನೆ. ಕರ್ತನು ನಿಮ್ಮನ್ನು ಅನುಗ್ರಹಿಸಲಿ. ಶಲೋಮ್. ಪ್ರೈಸ್ ದ ಲಾರ್ಡ್.